ವಿಜಯನಗರದಲ್ಲಿ 38 ಬಡಾವಣೆ ನಿವಾಸಿಗಳಿಂದ ಚುನಾವಣೆ ಬಹಿಷ್ಕಾರವಾಗಿದೆ. 38 ಬಡಾವಣೆ ನಿವಾಸಿಗಳು ನಗರ ಸಭೆಯ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 38 ಬಡಾವಣೆಗಳ ನಿವಾಸಿಗಳು ನಗರ ಸಭೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಎಸ್, ಈಗ 38 ಬಡಾವಣೆಯ ನಿವಾಸಿಗಳಿಂದ ಮತ ಬಹಿಷ್ಕಾರ ಆಗಿರುವಂತಹದ್ದು. ನಗರ ಸಭೆಯ ವಿರುದ್ಧ ತಿರುಗಿ ಬಿದ್ದ ಗ್ರಾಮ, 38 ಬಡಾವಣೆಗಳಿಗೆ ಫಾರಂ ನಂಬರ್ 3 ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಗರ ಸಭೆಗೆ ಹೋಗಿ ಪ್ರಶ್ನೆಯನ್ನ ಮಾಡ್ತಾರೆ ಜನ. ನಮಗೆ ಫಾರಂ ನಂಬರ್ 3 ಕೊಡಿ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೂ ಅಥವಾ ಬೇರೆ ರೀತಿಯ ಸಹಾಯಕ್ಕೆ ನಾವು ಲೋನ್ ಕೇಳಿದ್ರೆ ಅಥವಾ ಲೋನಿಗೆ ಅರ್ಜಿ ಹಾಕಿದ್ರೆ ಲೋನ್ ಕೊಡುವಂತಹ ಬ್ಯಾಂಕ್ಗಳು ಕೂಡ ನಮಗೆ ಫಾರಂ ನಂಬರ್ 3 ಕೇಳುತ್ತೆ, ನಾವು ಏನಂತ ಉತ್ತರ ಕೊಡೋಣ? ಅದು ಒಂಥರ ಫಾರಂ ನಂಬರ್ 3 ಎನ್ನುವಂತಹದ್ದು ಒಂದರ್ಥದ ಹಕ್ಕುಪತ್ರ ಇದ್ದ ಹಾಗೆ. ಪ್ರತಿಯೊಂದಕ್ಕೂ ಕೂಡ ಅದು ದಾಖಲೆ ಆಗುತ್ತೆ. ಆ ದಾಖಲೆಯನ್ನು ಕೊಡಬೇಕಾಗಿದ್ದು ನಗರಸಭೆ. ಆ ನಗರಸಭೆ 38 ಬಡಾವಣೆಗಳ ಜನರಿಗೂ ಕೂಡ ಆ ಫಾರ್ಮ್ ನಂಬರ್ 3 ಕೊಡೋದಕ್ಕೆ ಆಟ ಆಡಿಸ್ತಾ ಇದೆ ಅಥವಾ ಹಿಂದೇಟು ಹಾಕ್ತಾ ಇದೆ ಅಥವಾ ಆ ವಿಚಾರದಲ್ಲಿ ಆಲಸ್ಯ ತೋರ್ತಾ ಇದೆ ಎನ್ನುವಂತಹದ್ದು ಬಡಾವಣೆ ವ್ಯಕ್ತಿಗಳ ಆಕ್ರೋಶ ಅಥವಾ ಅವರ ಮನವಿ. ಇನ್ನು ಇದು ವಿಜಯನಗರ. ನಿನ್ನೆಯೂ ಕೂಡ ನಾವೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಲ್ಲ, ಏನು ಡಿ ಸಿ ಕಚೇರಿಯಲ್ಲಿ ಬಿಜೆಪಿಯ ಕಡತಗಳು ಕಳವು ಎನ್ನುವಂತಹದ್ದು. ಅದೇ ಡಿ ಸಿಯ ವ್ಯಾಪ್ತಿಗೆ ಬರುವಂತಹ ಬಡಾವಣೆಗಳು ಇವೆಲ್ಲ. 38 ಬಡಾವಣೆಗಳ ಜನರಿಗೆ ನಗರಸಭೆ ಯಾಕೆ ಈ ಫಾರಂ ಅನ್ನು ಕೊಡ್ತಾ ಇಲ್ಲ? ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ನಮಗೆ ಫಾರಂ ಅನ್ನು ಕೊಡ್ತಾ ಇದ್ರು, ಈಗ ಬಂದ ಅಧಿಕಾರಿಗಳು ನಮಗೆ ಫಾರಂ ಅನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದರ ಹಿಂದೆ ಇರುವಂತಹ ಉದ್ದೇಶಗಳೇನು ಎನ್ನುವಂತಹದ್ದು ಜನರ ಪ್ರಶ್ನೆ. ಎಸ್, ಈಗ ಜನ ಭುಗಿಲೆದ್ದಿದ್ದಾರೆ. ಯು ಆಂಜನೇಯ ಅಂತಂದೇಳಿ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಈ ದಿನ ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನೆಂದ್ರೆ, ಈ ಒಂದು ಶಿವಜ್ಯೋತಿ ಬಡಾವಣೆ, ಶಿಕ್ಷಕರ ಬಡಾವಣೆ, ಕಿರಣ್ ಕೃಷ್ಣ ಸಂಗಮೇಶ್ವರ ಬಡಾವಣೆಗಳ ಒಕ್ಕೂಟದಿಂದ ನಾವು ಈ ದಿನ ಪತ್ರಿಕೆಯಲ್ಲಿ ಘೋಷಣೆ ಮಾಡುವುದೇನೆಂದರೆ, ನಮಗೆ 4 ವರ್ಷದಿಂದ ಫಾರಂ ನಂಬರ್ 3 ಸಿಗ್ತಾ ಇಲ್ಲ. ಇದನ್ನು ನಗರಸಭೆಗೆ ಕೇಳಿದರೆ ಈಗಿನ ಅವರು ಯಾವುದೇ ಸರ್ಕಾರಿ ಆದೇಶ ಇಲ್ಲದಿದ್ರೂ ತಡೆ ಹಿಡಿದಿದ್ದಾರೆ. ಕೇಳಿದರೆ ಈಗ ಓರಲ್ ಆಗಿ ಅಲ್ಲಿ ಹೈಕೋರ್ಟ್ನಾಗೈತೆ, ಸುಪ್ರೀಂ ಕೋರ್ಟ್ನಾಗೈತೆ ಅಂತಂದೇಳಿ ಹೇಳ್ಕೊಂತ ಬಂದರು. ಅದಾದ 2 ವರ್ಷದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿವಿ. ಅವರು ಮನವಿ ಪತ್ರ ಕೊಟ್ಟ ನಂತರ ಅವರು ಹಿಂದಿನ ವರ್ಷ ಒಂದು ಕಮಿಟಿ ಮಾಡಿದರು. ಆ ಕಮಿಟಿನಲ್ಲಿ 6 ತಿಂಗಳೊಳಗಡೆ ನಿವೇಶನದಾರರಿಂದ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಂಡು ನೀವು ಪಾಲನಾವರದಿ ಮಾಡಿ ಪೂರ್ಣಗೊಳಿಸಿ ಪಾಲನಾವರದಿ ಸಲ್ಲಿಸ್ರಿ ಅಂದರು. ಅದಕ್ಕೂ ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.